ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯ್ ಅಥವಾ ಮಲಪ್ಪಜಿದ್ದವರು. ಈಗಾಗಲೇ ದರ್ಶನರ ಬಗ್ಗೆ, ಪವಿತ್ರ ಗೌಡರ ಬಗ್ಗೆ, ಇನ್ನುಳಿದ 15 ಜನರ ಬಗ್ಗೆ ಸಾಕಷ್ಟು ನೋಡ್ತಾ ಇದ್ದೀರಿ. ಈ ಒಂದು ಏನಪ್ಪ ಅಂತಂದ್ರೆ ಕೊಲೆ ಪ್ರಕರಣದ ಬಗ್ಗೆ ಚರ್ಚೆ ಸಾಕಷ್ಟು ಆಗಿದೆ. ಅಂಥದ ಒಂದು ಘಟನೆ, ಒಂದು ರೀತಿ ಅದಕ್ಕಿಂತ ಭೀಕರ ಅನ್ನುವಂಥ ಘಟನೆ. ನಮ್ಮ ಪ್ರಜ್ವಲ್ ರೇವಣ್ಣ ಹೆಸರು ಕೇಳಿ ಸಾಗಮಗ ಪಟ್ನೆ ಹಿಂದಿನಿಂದ ನೆನಪಾಗಿ ಬಿಡುತ್ತಲ್ಲ, ಎಷ್ಟು ನೀಚಿತನದ ಕೆಲಸ ಇವ್ರು ಮಾಡಿದಾರಪ್ಪ ಅಂತಂದ್ರೆ, ಅತ್ಯಾಚಾರ ಮಾಡುವಷ್ಟೇ ಅಲ್ಲ, ಅವುಗಳ ಫೋಟೋ ತೆಗೆದು ತಮಸಿಗೆ ಇಟ್ಕೊಂಡು ನಂತರದಲ್ಲಿ ಯಾರದೋ ಕಾರಣಕ್ಕಾಗಿ ಅವು ಬಹಿರಂಗ ಆದಿದ್ರು ನೀವು ನೋಡಿದಿರಿ. ಅದೇ ಕಾಲಕ್ಕೆ ಅನೇಕ ಹೆಣ್ಮಕ್ಕಳು ಪಾಪ ಈ ಮನುಷ್ಯನ ದಾಳಿಗೆ ಒಳಗಾಗಿ ಅಲ್ಲಿ ಊರಲ್ಲಿ ಇರಲಾರದಂಥ ಜನರ ಹೋಗ ತೋರಿಸಲಾರಂಥ ಪರಿಸ್ಥಿತಿ ಉದ್ಭವ ಆಗಿದ್ದು ನೋಡಿದ್ವಿ. ಒಂದು ರೀತಿ ಇದಕ್ಕೆ ಇವತ್ತು ಇದು ಏನಪ್ಪ ಅಂತಂದ್ರೆ ಇದು ದೊಡ್ಡ ಘೋರ ಅನ್ಯಾಯನ ನಿಜವಾಗಿಯೂ. ಪಾಪ ಹೆಣ್ಮಕ್ಕಳ ಬದುಕನ್ನು ಬೀದಿಗಿಟ್ಟಂಥ ಒಂದು ಏನಪ್ಪ ಅಂತ ದುಸ್ಥಿತಿ. ಆ್ಯಕ್ಚುಲಿ ಇವತ್ತು ಒಂದು ಕಾನೂನು ಇನ್ನೂ ಜೋರಾಗಿ ಬರಬೇಕಾಗಿತ್ತು. ನಮ್ಮ ವೆಸ್ಟ್ ಬೆಂಗಾಲ್ದಲ್ಲಿ ಬಂದಂಥ ಮಮತಾ ಬ್ಯಾನರ್ಜಿಯವರು ಇತ್ತೀಚೆಗೆ ಮಾಡಿದಂಥ ಕಾನೂನು ಅಂತ ಇನ್ನೂ ಬೇಕಾಗಿದೆ. ಯಾಕಂದರೆ ಹತ್ಯೆ ಮಾಡೋದಷ್ಟೇ ಅಲ್ಲ ಅತ್ಯಾಚಾರ ಸಖ್ಯ, ಅದಕ್ಕಿಂತ ಭೀಕರಿದು ಇಡೀ ಜೀವನ ತುಂಬ ಅನುಭವಿಸುವಂಥದ್ದು. ಯಾರೋ ಆದರೂ ಸಹಿತ ಅಲ್ಲಿ ಹಾಸನ ಆಗಿರ್ಬೋದು, ಮತ್ತೆನೋ ಆಗಿರ್ಬೋದು, ವಾಯು ರಸ್ಪೋ ಆಗಿರ್ಬೋದು, ಯಾವುದೇ ಜಾಗದಲ್ಲಿ ಆಗಿರಲಿ, ಆ ಜಾಗ ಸುತ್ತಮುತ್ತಲ ಮುಂದೆ ಸಹಜವಾಗಿ ಇದರ ಬಗ್ಗೆ ಅವ್ರ ಬಗ್ಗೆ ಆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಒಂದು ದೃಷ್ಟಿಕೋನ ಬೆಳೀತದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಏಕೆ ನೋಡಿದ್ರೆ ಆ ಸ್ಕ್ಯಾಂಡಲ್ ಇದ್ದಂಥವಳು ಅಂತೇಳಿ, ಆ ಸ್ಕ್ಯಾಮ್ದಲ್ಲಿ ಇದ್ದಂಥವಳು ಅಂತೇಳಿ ತೋರಿಸೋದು ಜನ ಸಾಕಷ್ಟು ಬರೀ ಅವರು. ಹೀಗಾಗಿ ಅವರು ಜೀವಂತ ಶವ ಆಗುವಂಥ ಪರಿಸ್ಥಿತಿ ಆ ಭಾಗದಲ್ಲಿ ಬಂದಿದ್ದನ್ನು ನೋಡಿದ್ವಿ. ಅದಕ್ಕೆ ಪ್ರತಿಭಟನೆ ಸಾಕಷ್ಟು ಆಗ್ಯದ, ಏನೆಲ್ಲ ಆಯಿತು. ಈ ಕೋರ್ಟ್ ಮೆಟ್ಟಲೇ ಇರಲ್ಲ, ಅವರು ಒಳಗೆ ಜೈಲರೇ ಇದ್ದಾರೆ. ಈಗ ಅದು 90 ದಿನ ಆಯ್ಕೆಗೆ ಬಂತು. ಈ 90 ದಿನದೊಳಗೆ ಅದರ ರಿಪೋರ್ಟ್ ವಾಪಸ್ ಬೇಕಾಗ್ತದೆ. ಆ ದಿಶೆಯಲ್ಲೇ ಈ ಕೇಸಿನ ಏನಪ್ಪ ಅಂದ್ರೆ ಏನೋ ತನಿಖಾಧಿಕಾರಿ ಆದಂಥ ದೋಷಾರೋಪ ಪಟ್ಟಿ ಸಲ್ಲಿ ತಯಾರು ಮಾಡಿದಂಥ ಎನ್ ಶೋಭಾ ಅವರು ತಮ್ಮ ದೋಷಾರೋಪ ಪಟ್ಟಿಯನ್ನು 1632 ಪುಟಗಳಲ್ಲಿ ಕೊಟ್ಟಿದ್ದಾರೆ. ಇವ್ರು ಏನು ಮಾಡಿದಾರೆ, ಇವರ ಈ ಒಂದು ಏನಪ್ಪ ಅಂದ್ರೆ ಈ ಲೈಂಗಿಕ ದೌರ್ಜನ್ಯ ಒಂದು ಏನು ಹಗರಣದ ಹಗರಣ ಪೂರ್ವನ್ನು ಕೊಟ್ಟಿದ್ದಾರೆ ಸರ್ಕಾರ ನಮ್ಮ ನ್ಯಾಯಾಂಗಕ್ಕೆ. ಇನ್ನು ಇದಕ್ಕಾಗಿ ಏನು ಜಾಮೀನು ಕೇಳೋದು ಮಾಡೋದು ಹಾಗೆ ಹೀಗೆ ಇವು ಹಾಗೆ ಅಂತ ಕೇಸುಗಳು ಏನಪ್ಪ ಅಂತಂದ್ರೆ ಭಾರತೀಯ ದಂಡ ಸಂಹಿತೆ 1860 ಪ್ರಕಾರ ಐ ಪಿ ಸಿಗಳ 376(2)(k), 376(2)(n), 354(a), 354(b), 354(c) ಮತ್ತು 506 ರೀತಿ ಅಪರಾಧ ಎಸಗಿರುತ್ತಾರೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಈ ಲಿಸ್ಟ್ ನೋಡಿದಾಗ ನಮ್ಗೆ ಅನ್ನಿಸ್ತದೆ ಮೋಸ್ಟ್ಲಿ ಇವ್ರು ಜಾಮೀನು ಶೋಕ ಸಾಧ್ಯ ಹೆಚ್ಚಿಗಿದ್ದಾವೆ ಅಂತಾರೆ. ಯಾಕಂದ್ರೆ ಇವರು ನಿಜವಾಗಿಯೂ ಆಗಬೇಕಾಗಿತ್ತು ಲೈಫ್ ಲಾಂಗ್ ಪ್ರಿಸನ್, ಒಟ್ಟ ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು ಇವರಿಗೆ, ಹಂಗೆ ಬರಿಬೇಕಾಗಿತ್ತು. ದೋಷಪಟ್ಟ ಅಂಥ ಒಂದು ಅಸಭ್ಯ ಮತ್ತು ಅನೈತಿಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದು ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇದ್ದಂಥವ್ರು, ಒಬ್ಬ ಎಂ ಪಿ ಇದ್ದಂಥವ್ರು, ಒಂದು ದೊಡ್ಡ ಕುಟುಂಬದ ರಾಜಕೀಯ ಕುಟುಂಬದ ಮನೆತನ ಸದಸ್ಯರು, ಇಂಥವರು ಈ ತಪ್ಪನ್ನು ಇದಕ್ಕೆ ಭೀಕರವಾದ ಕಲಂಗಳು ಹಾಕಬೇಕಾಗಿತ್ತು, ಹಾಕಿಲ್ಲ. ಇದೇ ಮುಸ್ಲಿಂ ಪೊಲಿಟಿಕಲ್ ಪ್ರಭಾವ ಆಗಿದ್ದನೋ ಏನಾಗಿದ್ದು ಯಾರಿಗೆ ಗೊತ್ತು. ಯಾಕಂದ್ರೆ ಏನೇನು ನಡೀತಾ ಇದ್ದನೋ ಇಲ್ಲಿ ಈ ದೇಶದಾಗ ಅನ್ನೋದಕ್ಕ ಅನೇಕ ಘಟನೆಗಳು ನೋಡಿದಾಗ ಇದೆಲ್ಲ ಏನಪ್ಪ ಇದೆಲ್ಲ ಏನಾಗ್ತದೆ ಅಂತ ಯಾರಿಗಾದ್ರೂ ಓಡಿಸ್ತದೆ. ಅದಕ್ಕಾಗಿ ಏನು ಒಟ್ಟು ಹಾಕಿದ್ದಾರೆ ಮೇಡಮ್ ಅವರು, ಅದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಮತ್ತು ಬೇರೆ. ಆದರೆ ಇವಿಷ್ಟರಿಂದ ಇವ್ರಿಗೆ ನಿಜವಾದ ದೊಡ್ಡ ಶಿಕ್ಷೆ ಸಿಗ್ತದೆ ಅನ್ನೋಂಥ ಒಂದು ಪ್ರಶ್ನೆ ಇದ್ರೆ, ಜೊತೆಗೆ ಇದನ್ನು ಜಾಳ ಜಾಳ ಹಿಡಿಸುವಂಥ ಒಂದು ಹಾದಿನಿದು ಅನ್ನುವಂಥದ್ದು. ಯಾಕಂದ್ರೆ ನಾವು ಜನ ಏನಪ್ಪ ಅಂದರೆ ಈ ದಿಶೆಯಲ್ಲಿ ಚಿಂತನೆ ಮಾಡೋರು ಏನಿದ್ದೀವಿ, ನಮ್ಮಲ್ಲಿ ಒಂದು ಸ್ವಲ್ಪ ಶಾರ್ಟ್ ಮೆಮರಿ ನೆನಪು ಭಾಳ ಕಡಿಮೆ ನಮ್ದು. ಆ ಘಟನೆ ನೋಡಬೇಕಾಗಿತ್ತು ನಾವೆಲ್ಲ, ನಮ್ಮ ಜನ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರಲ್ಲೂ ಹಾಸನ ಮತ್ತು ವೈರಸಪುರದಲ್ಲಂತೂ ದೊಡ್ಡ ಒಂದು ಕ್ರಾಂತಿ ಆಗಿಬಿಡ್ತದೆ ಏನಪ್ಪ ಅನ್ನಿಸ್ಕೊಂಡು ಜನ ಅಲ್ಲಿಗೆ ತತ್ವಜ್ಞಾನ ಇರಬಹುದು, ವೈಚಾರಿಕರಿರ್ಬೋದು, ವೈಜ್ಞಾನಿಕ ಚಿಂತನೆ ಅವರು ಇರ್ಬೋದು, ಹೋರಾಟಗಾರರಿರ್ಬೋದು, ಎಲ್ಲ ಗುರುಗಳು ಹಾಸನ ಚಲೋ ಮಾಡಿದರು, ಏನೆಲ್ಲ ಮಾಡಿದರು. ಇವತ್ತು ಇವು ಎಲ್ಲರೂ ಕೂಡ ಈ ಕೊನೆಗೆ ಈ ಒಂದು ದೋಷಪಟ್ಟಿ ನೋಡಿದಾಗ ಇವ್ರಿಗೆ ಶಿಕ್ಷೆ ಆಗ್ಬೋದು ಅಂತ ಅದನ್ನು ಮಾಡಿದ್ದಾರೆ. ಪಾಪ ಇಲ್ಲಂತಲ್ಲ, ಇನ್ನೂ ಬರಬೇಕಾಗಿತ್ತು. ನಾನು ಅಂತ ಕಾನೂನು ಇದ್ದಿದ್ರೆ ಆಗ್ತಿತ್ತು ಏನೋ, ನಮ್ಮಲ್ಲಿ ಇಲ್ಲ ವೆಸ್ಟ್ ಬೆಂಗಾಲ್ ಈಗ ಮಾಡಿದಂಥ ನಮ್ಮ ಮೇಡಮ್ ಅವರು ಮುಂಚೆ ಬೆಂಗಳೂರು ಮಾಡಿದ್ದದ್ದು ಇಲ್ಲ, ಅವ್ರು ಶಿಕ್ಷೆ ಆಗುವ ಮಾಡಿದ ಪ್ರಯತ್ನ ಮ್ಯಾಗ್ಮೂ ಮಾಡಿದ್ರೆ. ಆದರೆ ಈ ಲೈಂಗಿಕ ದೌರ್ಜನ್ಯ ಒಬ್ಬರು ಇಬ್ಬರು ಇದಕ್ಕೆ ನೂರಾರು ಜನ ಇದ್ದಂದ್ರು. ಅದರಲ್ಲಿ ಕೆಲವು ಜನ ಏನೋ ಬಂದು ತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೆಂಗೆ ಮಾಡಿದ್ರು, ಏನೇ ಮಾಡಿದ್ರು, ಹಿಂದೆ ಮಾಡಿದ್ರು ಅಂತೀರ. ಅವರು ಕೆಲಸ ಮಾಡುವಂಥ ಜನರೇ ಪಾಪ, ದುಡಿಯುವಾಗಿದ್ದವರು ಹೊಟ್ಟೆಗಾಗಿ ಹೊಟ್ಟೆ ಹಿಟ್ಟಿಗಾಗಿ ಬಿದ್ದಿರೋ ಥರ ಅವ್ರ ಜೊತೆಗೆ ಇವರು
ಏನಪ್ಪ ಅಂದ್ರೆ ಅಸಭ್ಯ ವರ್ತನೆ ಮಾಡೋದಷ್ಟೇ ಅಲ್ಲ, ಅವ್ರನ್ನ ಅತ್ಯಾಚಾರ ಮಾಡಿ ಅವರ ಫೋಟೋಸ್ ತೆಗೆದ ಅದ ನಂತರದಲ್ಲಿ ಅದು ಯಾರ್ಯಾರು ಕಾರಣಕ್ಕೆ ಇವರು ರಾಜಕೀಯ ವೈರಿಗಳು ಅದು ದೊಡ್ಡದು ಮಾಡಿದ್ರು, ಸ್ವತಃ ಇವರು ದೂರದ ಮಾಡಿಕೊಂಡ್ರು. ಅದಕ್ಕೆ ಯಾರ ಮೇಲೆ ಆರೋಪ ಮಾಡೋಕ್ಕೂ ಸಾಧ್ಯತೆ ಇಲ್ಲ, ಯಾಕಂದ್ರೆ ಸ್ವತಃ ಇವರ ಆ ಫೋಟೋ ತಗೊಂಡಿದ್ದಾರೆ ಅಂದ್ಕೊಂಡ ಇದರ ಮೂಲ ಆರೋಪ ಇವರು ಆಗುವಂಥದ್ದು ಅಂತ. ಮತ್ತು ವಿರೋಧ ಪಕ್ಷಗಳು ಇರುವುದನ್ನ ಅರಿಯೋದು ಅದು ಕೆಲಸ ಮಾಡ್ತಾರೆ, ಮತ್ತು ಇವ್ರು ಹಣಿಬೇಕಲ್ಲ ರಾಜಕೀಯವಾಗಿ ಅದು ಮಾಡ್ತಾರೆ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಇದು ಮಾಡಿದ್ರಿಂದಾಗೆ ಈ ಒಂದು ನಮ್ಮ ದೇವೇಗೌಡರ ಮನೆತನ ಮೊಮ್ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಜೊತೆಗೆ ಇವ್ರ ಹಿಂದಿನ ಇತಿಹಾಸ ಏನ ಎಂತ ಎಲ್ಲರೂ ಜನರ ಮುಂದೆ ಈಗ ಬಂದಿದ್ದಂತ ನಿಜ. ಇನ್ನು ಈ ಒಂದು ಶಿಕ್ಷೆ ಏನಾಗ್ತದ ಎಂತ ಆಗ್ತದೆ ಕೋರ್ಟ್ ಮ್ಯಾಟರ್, ಇದು ಕೋರ್ಟಿಗೆ ಬಿಟ್ಟಂಥ ವಿಷಯ, ಹೈಕೋರ್ಟ್ ಇದ್ದು ಇದು 12ನೇ ತಾರೀಕಿಗೆ ಅದು ನಾವು ಮತ್ತೆ ಎನ್ಕ್ವೈರಿ ಮಾಡ್ತೀವಿ, ಪ್ರಾಸಿಕ್ಯೂಷನ್ ಮಾಡ್ತೀವಿ ಅಂತ ಕೆಲವೊಂದು ಹೇಳಿದರು. ಅದು ಏನು ಆಗ್ತದೆ ನೋಡೋಣ, ಯಾಕಂದರೆ ಕೋರ್ಟ್ಗಳು ನಮ್ಮಲ್ಲಿ ಯಾವಾಗಲೂ ಗೊತ್ತದ ಆದಷ್ಟು ಡಿಲೇ ಆಗುವಂಥ ಭಾಳ ಇರ್ತಾವೆ, ಹಂಗೆ ಇದು ಆಗಬಾರ್ದು ಅನ್ನೋದು ಅಂತ. ಯಾಕಂತಂದ್ರೆ ಜನರು ಈಗಾಗಿ ಎಷ್ಟೋ ಮರೆತಿದ್ದಾರೆ ಇದನ್ನು. ಈ ನೋಡಿ ದರ್ಶನ ಒಂದು ನ್ಯೂಸ್ ಇರೋದ್ರಿಂದ ಇವತ್ತು ದರ್ಶನದ ಬಗ್ಗೆ ಇನ್ನೊಂದು ಚರ್ಚೆ ಅದೇ ಮೂರಲ್ಲಿದ್ದಾರೆ ನಮ್ಮೆಲ್ಲ ಜನ. ಇದು ಹೊಸದು ಇವತ್ತು ಬಂದದ್ದು, ಇದು ಮುಷ್ಟು ಒಂದು 8 ದಿವಸ ಇರಬಹುದು ಜನರ ಮನದಲ್ಲ, ನಂತರದಲ್ಲಿ ಅದು ಎಲ್ಲೋ ಗಾಯಬ ಆಗ್ಬೋದು ಅಂತ. ಅಂದ್ರೆ ಇದು ನಮ್ಮಲ್ಲಿ ಏನು ಇಂಥ ಘಟನೆ ನಡೀತಾವೆ, ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ಒಬ್ಬರಲ್ಲಿ ದಾಳಿ ಆಗಲಿ ಇವೆಲ್ಲ ನಡೆದು ಭಾಳಷ್ಟು ನೆನಪು ಉಳಿದಿಲ್ಲ ಅನ್ನುವಂಥದ್ದು. ಇದು ಆಗಬಾರ್ದಾಗಿತ್ತಲ್ಲ, ಯಾಕೆ ಹಿಂಗೆ ಆಗ್ತದೆ ಅಂತಂದ್ರೆ ನಮ್ಮ ಸಮಸ್ಯೆ ಸಾಕಷ್ಟು ಇದೆ. ಮೊದಲನೇದಾಗೆ ನಿಮಗೂ ಗೊತ್ತದ ನಮಗೂ ಗೊತ್ತದ ಏನಪ್ಪ ಅಂತಂದ್ರೆ ಇಲ್ಲಿ ಬಡತನಕ್ಕಾಗಿ ಭಾಳಷ್ಟು ಜನರಲ್ಲೇ ಅಜ್ಞಾನಕ್ಕಾಗಿ ಮತ್ತವ ಕಾರಣಕ್ಕಾಗಿ ಭಾಳಷ್ಟು ಘಟನೆಗಳಿಗೆಲ್ಲ ಸಾಮಾನ್ಯ ಅನ್ನೋದು ಆಗಿಬಿಟ್ಟಿದ್ದಾವೆ ಅಂತ. ಇವತ್ತು ನೋಡ್ರಿ ನಾವು ಇನ್ನಲ್ಲ ಯಾವುದೇ ಘಟನೆಯನ್ನು ಏನಪ್ಪ ಅಂತಂದ್ರೆ ಸಂತ ಒಂದು ಯಾವುದೋ ಘಟನೆ ಆಗಲಿ ಆದಷ್ಟೇ ನಮ್ಮ ಜನ ಮರಿಯುವಂಥದ್ದು ಭಾಳ ಅಂತ. ಆದ್ರೆ ಇದು ಆಗಬಾರ್ದಲ್ಲ ಏನು ಅಂತೇಳಿ ಅದು ಅದಕ್ಕೆ ಉತ್ತರ ಇಲ್ಲ. ಯಾಕಪ್ಪ ಅಂತಂದ್ರೆ ಮನುಷ್ಯನ ಸ್ವಭಾವ ಹಂಗಿರ್ತದೆ ಅಂತೇಳಿ ಅನ್ನಿಸ್ತದೆ ಅದಿರಲಿ. ಆದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಲ್ಲಿ ಜನ ತಿರಸ್ಕಾರ ಮಾಡಿದ್ರು, ಆ ಮತ್ತೆ ಬೇರೆ ಇವತ್ತ ಅವರು ಜೈಲಿನಲ್ಲಿ ಇರುವುದು ಅಷ್ಟೇ ಸತ್ಯದ. ಈ 90 ದಿವಸದವ್ರು ಮುಷ್ಟು ಜಾಮೀನು ಅವು ಸಾಹಿತಿಗಳಿದ್ದಾವೆ. ಆದರೆ ಈ ಹೆಣ್ಮಕ್ಳ ಗತಿ ಏನು ಅಂತಿಲ್ಲ, ಈಗೇನು ಒಂದು ಅಪಮಾನವನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಲೈಂಗಿಕ ದಾಳಿಯಿಂದಾಗಿ ಅವ್ರ ಬದುಕು ಹೆಂಗಪ್ಪ ಅಂತ. ಯಾಕಂದ್ರೆ 4 ಗೋಡೆಗಳ ಮಧ್ಯೆ ನಡೆಯುವಂಥ ಈ ಕ್ರಿಯೆ ಬಗ್ಗೆ ಜನ ಸಾರ್ವಜನಿಕವಾದಾಗ ಜನ ಪಾಪ ಅನ್ಯಾಯಕರು ಅಂತ ಹೆಣ್ಮಕ್ಳು ಮಧ್ಯದಾಗೆ ಅನ್ಯಾಯ ಆಗಿಹೋಗ್ಬಿಟ್ಟಿದೆ. ಅದು ಮತ್ತು ಫೋಟೋ ಸಮೇತ ಬರೋದ್ರಿಂದಾಗಿ ಅವ್ರ ಬದುಕು ಎಷ್ಟು ನರಕ್ಕೆ ಯಾತನೆ ಅನುಭವಿಸ್ತಾ ಇರ್ಬೋದು ಅಂತ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬ ಹೆಣ್ಣುಮಗಳಿಗೆ ಸಾಕಷ್ಟಾಗಿ ಮಾತು ಮಾತಾಡಿದ್ದೀನಿ ಈಗ, ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಸಹಜವಾಗಿ ಒಂದು ಶೀಲ ಒಂದು ವ್ಯಕ್ತಿತ್ವ ಅದು ಭಾಳ ದೊಡ್ಡದು, ಒಂದು ಅಸ್ತಿತ್ವ ದೊಡ್ಡ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಪ್ರತಿಯೊಂದು ನಮ್ಮ ಭಾರತೀಯ ಹೆಣ್ಮಕ್ಕಳ ಒಂದು ಮನೋಸ್ಥಿತಿ ಇದು ಆಗಬಾರದಪ್ಪ ಅಂತೆ. ಅಲ್ಲಿ ನಡೆದ್ರೆ ಅದು ಒತ್ತಾಯದಿಂದ ಆಗಿದ್ದಾಗಿದ ಅದಕ್ಕೆ ಇವತ್ತೇನೋ ಅವ್ರಿಗೆ ಶಿಕ್ಷಣ ಆಗ್ಬೋದು ಮತ್ತು ಆಗ್ಬೋದು ಇಲ್ಲ ಅಂತಲ್ಲ, ಆದ್ರೆ ಅವ್ರಿಗೆ ಆದಂಥ ಅಪಮಾನಕ್ಕೆ ಪರಿಹಾರ ಏನಂತ ಯಾವ ರೀತಿಯಾಗಿ ಪರಿಹಾರ ಸಿಗ್ಬೋದು ಅಂತ. ಆದ್ರೆ ಶಿಕ್ಷಣಕ್ಕೆ ಆಗ್ತದೆ ಅಂತ ನಾವು ವಿಶ್ವಾಸ ಇಡೋದು. ಯಾಕಂದ್ರೆ ಇವತ್ತು ಸಹಿತ ಅವರು ನಮ್ಮ HDK ಅವರು ಕುಮಾರಸ್ವಾಮಿಗಳು ಇಲ್ಲ ಅವ್ರು ತಪ್ಪು ಆಗಿದೆ ಇಲ್ಲ ಅನುಗುಲ್ಲ, ಆದ್ರೆ ಅದು ಅಪರಾಧ ಅಲ್ಲ ಅನ್ನೋದು ಮಾತಾಡೋದು ನೋಡಿದಾಗ ಮತ್ತು ಇಲ್ಲಿ ಅವ್ರ ಹಿಂದೆ ದೊಡ್ಡ ಕುಟುಂಬ ಇರೋದ್ರಿಂದಾಗ ಇದು ಈ ಆ ನಡೆದ ಅನ್ಯಾಯಕ್ಕೆ ಸರಿಯಾಗಿ ನ್ಯಾಯ ದೊರಕಿರ್ತೈತಿ ನಾವು ಹೆಣ್ಮಕ್ಳಿಗೆ ಅಂತ. ಯಾಕಂದ್ರೆ ಈಗ ನಾವು ಹಿಂದಿನ ಒಂದು ದರ್ಶನ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ, ಆ ಒಂದು ಕುಟುಂಬದ ವ್ಯಕ್ತಿ ಅದನ್ನ ಅವ್ರು ಏನೋ ಶಿಕ್ಷಣ ಮುಂದೆ ಅಟ್ಲೀಸ್ಟ್ ಆ ಕುಟುಂಬದಲ್ಲಿ ನಾವು ಪರಿಹಾರ ಕೊಟ್ಟರಪ್ಪ ಅಂತೇಳಿ ಜನ ಒಂದು ಎಲ್ಲರೂ ಇಡೀ ಸಮಾಜ ಸಹಿತ ಒಪ್ಕೊಂಡು ಅದಕ್ಕೆ ಹೂ ಅಂತಾರೆ. ಅದು ಇದು ಹಂಗಲ್ಲರಿ, ಯಾರದ ಆಗ್ಯದಾರ ಪಾಪ ಹೇಳಲಿಕ್ಕೆ ಬರೋದಂಗೆ ಅನುಭವಿಸೋಕೆ ಬರೋದಂಗೆ ಏನಪ್ಪ ಹಿಂಗೆ ಆಗ್ಯದೇ ಇವ್ರಿಗೆ ಅಂತಂದಾಗ ಶಾಶ್ವತ ಗೊತ್ತಾಯ್ತಪ್ಪ ಜಗತ್ತಿಗೆ ಹೊರ ಜಗತ್ತಿಗೆ ಜನಕ್ಕೆ ಗೊತ್ತಾಯ್ತು ಅಂದ್ರೆ ಕುಟುಂಬಕ್ಕೆ ಒಂದು ಆಘಾತಕಾರಿ ಅಂತ ಇಳಿಕೆಯಲ್ಲಾಗಿಬಿಡುತ್ತದೆ ಮನುಷ್ಯನ ಏನಪ್ಪ ಇಂಥವ್ರ ಇವರಂತೆ. ಅದಕ್ಕಾಗಿ ಇದು ಪರಿಹಾರ ಮುಖ್ಯತೆ ಇಲ್ಲಂತಲ್ಲ, ಆದರೆ ಈ ಪರಿಹಾರ ಹೆಂಗೆ ಆಗಬೇಕು ಅಂತಲೂ ಅಷ್ಟು ಸಮಸ್ಯಾತ್ಮಕ ಆಗಿದೆ. ಹೀಗಾಗಿ ಇವತ್ತು ಇದೊಂದು ಭರವಸೆಯಿಂದಾಗಿ ನಮ್ಮ ಏನಪ್ಪ ಪ್ರಜ್ವಲ್ ರೇವಣ್ಣ ಅವರು ಇಂಥ ಒಂದು ಹೇಯ ಕೃತ್ಯಕ್ಕೆ ಮುಂದಾಗಿದ್ದ ಖಂಡನೆ ಎನ್ಬೋದು ಮತ್ತೆ ನೋಡ್ಬೋದು ನಾವು, ಆದರೆ ಇದನ್ನು ಕಷ್ಟ. ಬಟ್ ಅವ್ರಿಗೆ ಒಂದು ಶಿಕ್ಷಣ ಆಗ್ತದ್ರು ಸತ್ಯನ. ಆದ್ರೆ ಇಲ್ಲಿ ನಿರಂತರವಾಗಿ ಈ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಟೀಕೆ ಟಿಪ್ಪಣಿ ಅದು ಸಮಾಜನ ಎದುರಿಸುವಂತ ಮನೋ ಒಂದೇನೋ ಒಂದು ಹಿಂಸೆ ಇರ್ತದೆ ಮನಸ್ಸಿಗೆ ಆಗುವಂಥ ಹಿಂಸೆ ಇದು ಅನುಭವಿಸೋದಕ್ಕೆ ಆಗಲಾರಂಥ ವಿಷಯ ಅದು ಈಗೇನೋ ಆಗ್ಯದ. ಇನ್ನೇನಪ್ಪ ಮುಂದಿಂದು ಅಂತಂದ್ರೆ ಮುಂದಿಂದು ಏನಿಲ್ಲ, ಇನ್ನೊಂದು ಮಾತನಾಡಿದ ಜ್ಞಾಪಕಗಳು ಹೋಗ್ಬೇಕಾಗಿದೆ ಏನಪ್ಪ ಅಂದ್ರೆ ಎಂಥ ಒಂದು ವಿಷಯ ಇದ್ರು ಸಹಿತ ನಾನು ಈಗಾಗಲೇ ಹೇಳಿದಂಗೆ ಮರು ಅನ್ನುವಂಥದ್ದು ಒಂದು ದೊಡ್ಡ ಏನಪ್ಪ ಅಂದ್ರೆ ವರಾಣ ಹೋದು
ಕೆಲವರು ಶಾಪ್ ಹೋದ್ರು ಅನ್ನೋಂಥ ಪ್ರಸಂಗದ ವರ. ಯಾಕಂದ್ರೆ ಕೆಲವರು ಅವಾಗ ಜನರು ಸಕಾಶ ಮರಕೊತ್ತು ಹೋಗಿಬಿಡ್ತಿರ್ತಾರೆ, ಇದು ಮರತು ಹೋಗ್ಬೋದಿಲ್ಲ. ಆಡೆ ಆ ಪಿಳ್ಳದಲ್ಲಿ ಏನಾದಂಥ ಒಂದು ನೋವು ಇದಲ್ಲ ಅದನ್ನು ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ದುಡ್ಡಿನಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ, ಸಮಾಜದೊಂದಿಗೆ ಐದು ಬಂದು ಹೇಳಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ದೃಷ್ಟಿಕೊಂಡು ಇವತ್ತು ಈ ನಮ್ಮ ಪ್ರಜ್ವಲ್ ರೇವಣ್ಣವರು ಮಾಡಿದಂಥ ಕೃತ್ಯಕ್ಕೆ ದೊಡ್ಡ ಶಿಕ್ಷೆ ಆಗಲಿ ಅನ್ನು ಎಲ್ಲ ಹೆಣ್ಮಕ್ಳ ಮನಸ್ಸಿನ ಮಾತ್ರ. ಇದನ್ನು ಮಾಡಬೇಕಾಗಿದ್ದು ಇವತ್ತು ನ್ಯಾಯಾಂಗ, ಅದ್ರ ಜೊತೆ ನ್ಯಾಯಾಂಗದಲ್ಲಿ ಇರ್ತಿರುವಂಥ ಕಾನೂನುಗಳು, ಆ ಕಾನೂನು ಪ್ರಕಾರ ಇವತ್ತು ಏನಾಗ್ಬೋದು ಅಂತಂದು ವಿಚಾರಗಳು ಚರ್ಚೆಗಳು ನಡೆದಿದ್ದಾವೆ. ಆದರೆ ಈ ಕೊಟ್ಟಂಥ ಒಂದು ಆರೋಪಗಳು ನೋಡಿದಾಗ ಒಂದು ಶಿಕ್ಷೆ ಆಗ್ತದೆ, ಬಟ್ ಆದಷ್ಟು ಜಲ್ದಿ ಹೊರಗೆ ಬರ್ಬೋದೇನೋ ಅವರು ಅನ್ನುವಂಥ ಒಂದು ಅಳುಕು ಅದು. ಯಾಕಂದರೆ ರಾಜಕೀಯದಲ್ಲಿ ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ದಲ್ಲೇ ಬಿ ಜೆ ಪಿ ಅದ, ಇಲ್ಲೂ ಲೋಕದಲ್ಲಿ ಅವರು ರಾಜಕೀಯ ಪ್ರಬಲರಿದ್ದಾರೆ. ಹೀಗಾಗಿ ಅವರು ಒಂದು ಪ್ರಜ್ವಲ್ ರೇವಣ್ಣನ್ನು ಆದಷ್ಟು ಬೇಗ ಅವ್ರು ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಇನ್ನೊಂದು ಮಾತಲ್ಲಿ ನಾವು ಚರ್ಚೆ ಮಾಡಲೇಬೇಕಾಗ್ತದೆ. ಇವರು ಹೊರಗೆ ಬರ್ತಾರೆ, ಜನಗಳು ಬೆರೆತು ಹೋಗ್ತಾರೆ, ಮತ್ತೆ ಸರಿ. ಆದರೆ ಅದೇ ಕಾರಣಕ್ಕೆ ಇಂಥ ಅತ್ಯಾಚಾರ ಘಟನೆಗಳು ಆಗದಂಗೆ ಏನು ಮಾಡಬೇಕಾಗಿದೆ? ಇವೇನೊಂದು ಕಾನೂನು ನಮ್ಮ ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿದ್ದಾರೆ, ನಿರ್ಭಯ ಹತ್ಯಾಕಾಂಡ ಇಲ್ಲಿ ನಮಗೆ ಕಾನೂನುಗಳಾಗ್ತಾ ಇದ್ದಾವೆ. ಇದು ಇಂಥವು ಆಗದಂಗೆ ಏನು ಮಾಡೋಕ್ಕೆ ಸಾಧ್ಯ ಇದೆ? ಯಾಕಂದ್ರೆ ವೆಲ್ ಎಜುಕೇಟೆಡ್ ಪರ್ಸನ್ ನಾವು ಹಿಂದಿನ ಒಂದು ಎಪಿಸೋಡ್ದಲ್ಲಿ ಮಾತಾಡಿದ್ದೀವಿ, ಇಲ್ಲಪ್ಪ ಶಿಕ್ಷಣ ಆದಂಗೆ ಮನುಷ್ಯ ಬದಲಾಗ್ತಾನೆ, ಚೇಂಜ್ ಆಗ್ತಾನೆ, ಸುಸೂತಾಗ್ತಾನೆ ಅಂತ ಏನೋ ಒಂದು ವಾದವನ್ನು ಮಂಡಿಸಿದ್ದು ನಿಮ್ಮ ಜೊತೆಗೆ. ಆದರೆ ಈ ಪ್ರಜ್ವಲ್ ರೇವಣ್ಣ ಅಂತ ನೋಡಿದಾಗ ಒಬ್ಬ ಎಂ ಪಿ ಆಗಿರ್ತಾನೆ ಮನುಷ್ಯ ಆಗಿದ್ದಾನ, ಇಂಥ ಮನುಷ್ಯ ಒಂದು ಸ್ವಲ್ಪ ಕಲಿತನಕ ಅಂತದ ಈ ವ್ಯಕ್ತಿ ತಪ್ಪಾಕಿ ಮಾಡಿದ ಅಂತೇಳಿ ಇದು ಗುತ್ತರ ಏನು ಅಂತೇಳಿ. ಯಾಕಂದ್ರೆ ಇದು ಆಗಬಾರ ರೈತಂತ ವ್ಯಕ್ತಿಯಿಂದ ಆಗಿದೆ, ಇದಕ್ಕೆ ಕಾರಣ ಯಾರು ಅಥವಾ ಈ ನಿಸರ್ಗನ ಆ ರೀತಿ ಅವರೆಲ್ಲ ತುಂಬಿಟ್ಟದನು ಹಂಗೆ ಅನ್ನೋದು ಒಂದಾದ್ರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಈ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ನಮ್ಮ ಕುಟುಂಬದ ಅಂದರೆ ದೇವೇಗೌಡರ ಕುಟುಂಬದ ಜನ ಇವ್ರನ್ನ ಬೆಳೆಸೋದು ತಪ್ಪು ಮಾಡಿದಾರ ಅನ್ನುವಂಥದ್ದು. ಯಾಕಂದ್ರೆ ಇವರು ಅಷ್ಟ ಅಲ್ಲ, ಇವರ ಸಹೋದರನು ವಿಶೇಷವಾಗಿ ಇಂಥ ಒಂದು ಆರೋಪಕ್ಕೆ ಒಳಗಾಗಿದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅಂದರೆ ಮತ್ತೆ ಸ್ವತಃ ಅಪ್ಪನ ಬಗ್ಗೆನೂ ಆರೋಪಗಳಿದ್ದಾವೆ, ರೇವಣ್ಣ ಅವ್ರ ಬದಲಾಗಿ ಅವ್ರ ಅಜ್ಜನ ಬಗ್ಗೆ ಟೀಕೆ ಮಾಡುವಂಥವ್ರು ಇದ್ದಾರೆ. ಇವತ್ತು ಅವರು ಹಂಗೆ ಇರ್ತಿರು ಅಂತೇಳಿ ಅಂದ್ರೆ ಈ ಒಂದು ಕಾಮ ಭಾವನೆಯನ್ನು ನಿಯಂತ್ರಣ ಮಾಡಿಕೊಂಡು ಬೆಳೆಯುವಂಥ ಶಕ್ತಿ ಇವರಲ್ಲಿ ಇಲ್ಲ ಅನ್ನುವ ಇಲ್ಲ ಇಲ್ಲ ಏನು ಅನ್ನುವಂಥ ಮಾತು ಮಾತಾಡಿದ್ರು ಸಹಿತ ಇದು ಕಂಟ್ರೋಲ್ ಮಾಡಬೇಕಾಗಿತ್ತು ಅನ್ನೋಂಥ ಒಂದು ಮಾತು ಬರ್ತಾ ಇತ್ತು. ಅದಕ್ಕೆ ಇಂಥ ಘಟನೆಗಳು ಆಗದಂಗೆ ಮಾಡಬೇಕಾಗಿ ಒಂದಿಷ್ಟು ಏನು ಇನ್ನು ಮುಂದೆ ಮಾಡಬೇಕಾಗಿದೆಯಪ್ಪ ಅನ್ನುವಂಥದ್ದು ಇವತ್ತು ಚರ್ಚೆ ಆಗಬೇಕಾಗಿದೆ, ಸ್ಪರ್ಶಗಳಾಗಬೇಕಾಗಿದೆ, ವಿಜ್ಞಾನಿಗಳ ಜೊತೆಗೆ ಕುಳಿತುಕೊಂಡು ಮಾತಾಡಬೇಕಾಗಿದೆ. ಜೊತೆಗೆ ಇಷ್ಟೇ ಅಲ್ಲದೆ ಸಮಾಜದ ಮುಖಂಡರನ್ನ ಜನಸಾಮಾನ್ಯರನ್ನ ಮಾತಾಡಿಸಿ ಪರಿಹಾರ ಶಾಶ್ವತ ಪರಿಹಾರ ಹುಡುಕಕ್ಕೆ ಸಾಧ್ಯತೆ ಅಂತೆ. ಅದು ಇಲ್ಲಿವರೆಗೆ ಅಂತ ಪ್ರಯತ್ನಗಳು ಆಗಿಲ್ಲ ಆಗಿಲ್ಲ ಅಂತಲ್ಲ, ಬಟ್ ಆ ದಿಶೆಯಲ್ಲಿ ಯಶಸ್ವಿ ಆಗಿಲ್ಲ ಅಂತ ಹೇಳ್ಬೇಕಾಗಿದೆ. ನಮ್ಮಲ್ಲಿ ತಿಳುವಳಿಕೆ ಓಡಿಸುವಾಗಿ ಆಧ್ಯಾತ್ಮದ ಧರ್ಮದ ಮತ್ತೆ ಬರಪ್ಪ ಎಲ್ಲವನ್ನು ಸಹೋದರಿ ಅಂತ ತಿಳ್ಕೊಡ್ರಿ, ಅತ್ತಂಗಿ ಅಂತ ತಿಳ್ಕೊಡ್ರಿ, ಜೊತೆಗೆ ತಾಯಿ ಅಂತ ತಿಳ್ಕೊಂಡ್ರೆ ಹೇಳ್ತೀವಿ. ಆದರೆ ಅದು ಆಗ್ತಾ ಇಲ್ಲ ಇಲ್ಲಿವರೆಗೆ. ಅದಕ್ಕೆ ಕಾರಣ ನಾವು ಹುಡುಕಿದ್ದು ಹುಡುಕಾಗಿ ಹೊರಟಿದ್ದು ಏನಪ್ಪ ಅಂತಂದ್ರೆ ಮೋಸ್ಟ್ಲಿ ನಾವು ಇದರಲ್ಲಿ ಸೋತದಿಲ್ಲಿ ಅಂತ ಅನಿಸೋದು. ಈ ಒಂದು ನಾಗರಿಕ ಸಮಾಜ ಈ ಹಿನ್ನೆಲೆಯಲ್ಲಿ ಸೋತದಪ್ಪ ಅಂತ. ಅದಕ್ಕಿಂತ ಮುಂದೇನಾದರೂ ಗೆಲ್ಲಬಹುದಾ, ಮುಂದೇನಾದರೂ ಕೊಡ್ಬೋದಾ ಅನ್ನೋ ಪ್ರಶ್ನೆ ಮತ್ತೆ ಎದ್ದೇ ಇರ್ತದೆ. ಅದು ಪ್ರಶ್ನೆ ಆದಷ್ಟು ಈ ಜನರನ್ನ ಸಂಸ್ಕೃತಿಯ ಜೊತೆಗೆ ನಾಗರಿಕರನ್ನಾಗಿ ಮಾಡುವಲ್ಲ ತಯಾರು ಮಾಡುವಲ್ಲ, ಇನ್ನಷ್ಟು ನಾವು ಸೋತಲ್ಲೇ ಹುಡುಕ್ಬೇಕಾಗಿದೆ, ಎಲ್ಲಿ ಕಳ್ಕೊಂಡಿರ್ತೀವಿ ಹುಡುಕ್ಬೇಕಾಗಿದೆ. ಶಿಕ್ಷಣ ಮಟ್ಟವನ್ನು ಗುಣಮಟ್ಟವನ್ನು ಹೆಚ್ಚು ಮಾಡಿ ಈ ಜನಕ್ಕೆ ಅನ್ಯಾಯಕ್ಕೊಳಗುವಂಥ ಜನಕ್ಕಾಯಿತು, ಅನ್ಯಾಯ ಮಾಡುವಂಥ ಜನಕ್ಕಾಯಿತು. ಇಲ್ಲಿ ಮುಖ್ಯ ಅನ್ಯಾಯ ಮಾಡುವಂಥ ಜನ ಅಂದರೆ ಪುರುಷ ಪ್ರಧಾನ ಸಮಾಜದಲ್ಲ ಪುರುಷರಿಗೂ ನಾವು ಇವತ್ತೊಂದು ಏನಪ್ಪ ಅಂದ್ರೆ ಒಂದು ವಿಚಾರ ತುಂಬಬೇಕಾಗಿದೆ. ಇಂಥ ಕೆಲಸ ಮಾಡೋದಪ್ಪ ಅಂದರೆ ಇದು ಒಂದು ಶೀಲಪ್ಪ ನಿಮ್ಮದು ಗಣಮಕ್ಕಳು ಅಂತ ಅನ್ನುವಂಥ ಒಂದು ಭಾವನೆಯನ್ನು ಬೆಳೆಸಬೇಕಾಗಿದೆ. ಯಾಕೆ ಆ ಭಾವನೆಯೇ ಇಲ್ಲ, ಭಾಳ ಜನ ಗಂಡಸರು ಏನೋ ಗಂಡಸರು ಬೇಕಾದ ಮಾಡಿದ್ರು ಅನ್ನೋದನ್ನು ನಾವು ಮ್ಯಾನ ಮೇಲೆ ಕೇಳ್ತಾ ಇರ್ತೀವಿ. ಇಂಥ ಶಬ್ದಗಳು ಬರಬಾರದಪ್ಪ ಇಂದ ಅನ್ನುವಂಗೆ ನಮ್ಮ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದ್ದೆ. ಅದು ಅದಕ್ಕಾಗಿ ಅದನ್ನು ಮಾಡೋ ವಿಷಯದಲ್ಲಿ ಇನ್ನಷ್ಟು ಶಿಕ್ಷಣದಲ್ಲಿ ನೈತಿಕತೆ ಜೊತೆಗೆ ಒಂದಿಷ್ಟು ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡು ಜೊತೆಗೆ ವಿಜ್ಞಾನ ಜೊತೆಗೆ ಒಂದು ಸಂಸ್ಕೃತಿಯನ್ನು ಸಹಿತ ಬೆಳೆಸ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯಲ್ಲಿ ಪುನರ್ಭಿ ಮಾಡಬೇಕಾಗಿದೆ. ಆದರೂ ಒಂದು ಮಾತು ಭಾಳ ಸಲ ಅನಿಸೋದು ಏನಪ್ಪ ಅಂತಂದ್ರೆ ಹೈಯರ್ ಎಜುಕೇಷನ್ ಕೊಟ್ಟಷ್ಟ ಯೋಗ್ಯ ಪ್ರತಿಯೊಬ್ಬರಿಗೂ ಇನ್ನೂ ಕಡಿಮೆ ಆಗ್ತದಪ್ಪ ಇಂಥ ಒಂದು ಈ ರೇಪ್ ಕೇಸುಗಳು, ಅತ್ಯಾಚಾರ ಕೇಸುಗಳು, ರೇಪ್ ಆ್ಯಂಡ್ ಮರ್ಡರ್ ಕೇಸುಗಳು ಕಡಿಮೆ ಆಗು ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅವರು ಅಷ್ಟು ಸತ್ಯ ಅದ, ಬಟ್ ಇದು ಆವಾಗ ಸ್ವಲ್ಪ ಟೈಮ್ ತೊಗೊಳ್ತದೆ. ಆ ಟೈಮ್ ಯಾವಾಗ ಏನ ಅಂತ ಅನ್ನೋದು ಇದು ನಮ್ಮೆಲ್ಲರ ಮೇಲೆ ಬಿಟ್ಟಂಥದ್ದು, ಜನಸಾಮಾನ್ಯ ಮೇಲೆ ಬಿಟ್ಟಂಥದ್ದು. ಅದಕ್ಕಾಗಿ ಅದೇನು ಇವತ್ತು
ಈ ವ್ಯಕ್ತಿಯ ಬಗ್ಗೆ ಆರೋಪ ಸದ್ದಾಗಿದ್ದಾವೆ. ಶಿಕ್ಷೆಗಳು ಅಷ್ಟೇ ನಿಶ್ಚಿತದ. ಈ ಪ್ರಜ್ವಲ್ ರೇವಣ್ಣ ಅವರಿಗೆ, ಪ್ರಜ್ವಲ್ ರೇವಣ್ಣ ಅಂತವ್ರು ಇನ್ನೂ ಅನೇಕ ತಪ್ಪು ಮಾಡಿದಾಗ ಇನ್ನಷ್ಟು ಕಠೋರವಾದ ಕಾನೂನು ಜೊತೆಗೆ ಇವರಿಗೆ ಒಂದು ಮಾನಸಿಕ ಚಿಕಿತ್ಸೆ ಕೊಡುವಂಥದ್ದು, ಇಂಥ ಜನಕ್ಕೆ ಜೈಲಿಗೆ ಹಾಕಬೇಕಂತ ಇವರು ಇನ್ನಷ್ಟು ಮನಃಪರಿವರ್ತನೆ ಮಾಡುವಂಥ ಕೆಲಸಗಳು ನಡೆದ್ರೆ ಭಾಳ ಉತ್ತಮ ಅಂತ. ಯಾಕಂದರೆ ಇವ್ರು ಮ್ಯಾಲ ಮೇಲೆ ಆಗುವನ ಮನುಷ್ಯ ತಪ್ಪಾಗುವುದು ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅನೇಕ ಏನಪ್ಪ ಅಂದ್ರೆ ದುರ್ಗುಣಗಳು ಸಗುಣಗಳು ಇರುವನ, ಆದರೆ ಅವು ಹೆಚ್ಚಾಗಬಾರ್ದು ಇದು ಮುಖ್ಯ ಒಂದು ಒತ್ತಾಯ ಅಲ್ಲ. ಈ ಎಲ್ಲ ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಕೇಸನ್ನು ಸ್ಪೆಷಲಾಗಿ ತೆಗೆದುಕೊಂಡು ಅವರಂತೆ ಶಿಕ್ಷೆ ಆಗ್ತದೆ ಅನ್ನೋ ವಿಶ್ವಾಸ ಇಟ್ಟುಕೊಂಡು ಇನ್ನು ಮುಂಬರುವ ದಿನಗಳಲ್ಲಿ ಇಂಥ ಘಟನೆಗಳು ನಮ್ಮ ಜನನಾಯಕರಿಂದ ಆಗದಂಗೆ ನೋಡಬೇಕಾಗಿದ್ದು ಇವತ್ತಿನ ಜನನಾಯಕರ ಒಂದು ಏನಪ್ಪ ಕರ್ತವ್ಯ ಅಂತ ಹೇಳಬೇಕಾಗಿದೆ. ಯಾಕಂದರೆ ಯಾವ್ಯಾವ ವ್ಯಕ್ತಿಗೆ ಸಣ್ಣ ವಯಸ್ಸಲ್ಲಿ ದೊಡ್ಡ ಹುದ್ದೆ ಕೂಡಿಸಿದಾಗ ಸಹಜ ಇಂಥ ತಪ್ಪುಗಳು ಆಗ್ತಾ ಇರ್ತವೆ. ಆರ್ಥಿಕ ಬಲಿಷ್ಠ ಇದೆಯಲ್ಲ, ಒಳ್ಳೆಯ ಶಿಕ್ಷಣ ಪಡೆದ್ರೆ ತಪ್ಪು ಮಾಡ್ತಾ ಇದ್ದಾನೆ, ಇವೆಲ್ಲವೂ ಅಧ್ಯಯನ ಯೋಗ್ಯ ಇದ್ದಾವೆ. ಕೇವಲ ಶಿಕ್ಷೆ ಕೊಡಬೇಕು, ಜೈಲಿಗೆ ಹಾಕಬೇಕು, ಮಚ್ಚಲು ಮಾಡಬೇಕು ಅನ್ನೋ ಒಂದು ಪಾಠ, ಆದರೆ ಇನ್ನೊಂದು ಪಾಠ ಅವನು ಪರಿವರ್ತನೆ ಮಾಡಿಸೋಕ್ಕೆ ಸಾಧ್ಯ ಇದ್ದಾನ ಅನ್ನುವಂಥ ಮಾತು. ಆ ಎಲ್ಲ ನೆಲೆಯಲ್ಲಿ ಇವತ್ತು ಈ ಒಂದು ಪ್ರಜ್ವಲ್ ರೇವಣ್ಣ ಕೇಸನ್ನು ತೆಗೆದುಕೊಂಡು ಇದಕ್ಕೊಂದು ಪರಿಹಾರವನ್ನು ಹುಡುಕುವಂಥ ಕೆಲಸ ನಮ್ಮೆಲ್ಲ ನಾಯಕರಿಂದ ಮತ್ತು ಸಮಾಜ ಚಿಂತಕರಿಂದ, ವೈಜ್ಞಾನಿಕ ಸಮಾಜ ಚಿಂತಕರಿಂದ ಆಗಬೇಕಾಗಿದೆ. ಬಿಟ್ಟು ಟೀಕೆ ಮಾಡಬೇಕಲ್ಲ, ನಡೆದ ಘಟನೆ ಬಗ್ಗೆ ಒಂದು ರೀತಿ ಏನಪ್ಪ ಅಂದರೆ ಹೇಳೋದಕ್ಕೂ ಸಾಧ್ಯ ಇಲ್ಲ, ಅನುಭವಿಸೋಕ್ಕೂ ಸಾಧ್ಯ ಇಲ್ಲ ಅಂಥ ಪ್ರಸಂಗ. ಆದರೆ ಅವ್ರು ಮಾಡಿದ್ದಿನ ಸುಳ್ಳಲ್ಲ ಅನ್ನೋದು ಈಗಾಗಲೇ ಸತ್ಯ ಆಗ್ಯದ. ಅದಕ್ಕೆ ಈ ಒಂದು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುವ ಜೊತೆಗೆ ಜನರ ಮಾನಸಿಕ ಪರಿಸ್ಥಿತಿಯನ್ನು ಬದಲಾಗಿಸುವಂಥ ಶಿಕ್ಷಣವನ್ನು ನಾವು ತಂದ್ರೆ ಇನ್ನೂ ಉತ್ತಮ ಅಂತ ಅನಿಸ್ತದೆ. ಈಗ ನೀವು ನಿಂತೀರಿ, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆ ಕಮೆಂಟ್ ಮಾಡಿ ಹಾಕೋಬಾರ್ರಿ, ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಸಿಕೊಬಾರ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.